ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ವಾಟ್ಸಪ್ ನ ಹೊಸ ಟ್ರಿಕ್ಗಳು ಮತ್ತು ಟಿಪ್ಸ್ ಗಳ ಬಗ್ಗೆ ನಿಮ್ಗೆ ಇದರಲ್ಲಿ ತಿಳಿಸ್ಕೊಡ್ತೀನಿ. ಕೆಲವೊಂದು ಬಂದ್ಬಿಟ್ಟು ನಿಮಗೆ ಆಲ್ರೆಡಿ ಗೊತ್ತಿರಬಹುದು, ಅಥವಾ ಇನ್ನ ಕೆಲವು ಟ್ರಿಕ್ಸ್ ಗಳು ಬಂದ್ಬಿಟ್ಟು ನಿಮ್ಗೆ ಗೊತ್ತಿಲ್ಲದೇನೆ ಇರಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಫಸ್ಟ್ ಟ್ರಿಕ್ ಏನಪ್ಪಾ ಅಂತ ನೋಡ್ತಿದೀವಿ, ಇದರಲ್ಲಿ ನಿಮಗೆ ಹೇಗೆ ಯೂಸ್ಫುಲ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಕಸ್ಟಮೈಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ನಿಮ್ಮ ನೇಮು, ಯಾವ ಫೋಟೋ ಬೇಕು, ಆನ್ಲೈನ್ ಸ್ಟೇಟಸ್ ಬೇಕು, ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬಹುದು. ಇದರಿಂದ ಏನ್ ಯೂಸ್ ಅಪ್ಪ ಅಂತ ತಿಳ್ಕೊಂಡಿದ್ರೆ, ನೀವು ಪಬ್ಲಿಕ್ ಅಲ್ಲಿ ಚಾಟ್ ಮಾಡುವಾಗ ನೀವು ಚಾಟ್ ಮಾಡ್ತಿರೋ ಪರ್ಸನ್ ನ ಬಿಟ್ಟು ಬೇರೆ ಒಂದು ಡಿಪಿ, ಬೇರೆ ಒಂದು ಹೆಸರು ತೋರಿಸಿದ್ರೆ ಹೇಗಿರುತ್ತೆ? ಸೊ ಅದನ್ನ ನಾನು ಇವಾಗ ತಿಳಿಸ್ಕೊಡ್ತೀನಿ. ನಾರ್ಮಲ್ ಆಗಿ ಈ ರೀತಿ ಒಂದು ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಈ ಅಪ್ಲಿಕೇಶನ್ ಅಲ್ಲಿ ಸ್ಟಾರ್ಟ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೇಮು ನಾನು ಹೇಗೆ ಆಡ್ ಮಾಡ್ತಿದ್ದೀನೋ ಆ ರೀತಿ ಆಡ್ ಮಾಡ್ಕೊಳ್ಳಿ, ನಿಮ್ಗೆ ಹೇಗೆ ಬೇಕೋ ಹಾಗೆ ಆಡ್ ಮಾಡ್ಕೊಳ್ಳಿ. ಜಸ್ಟ್ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿದಾಗ ಸ್ಕ್ರೀನ್ ಮೇಲೆ ಒಂದು ಡಾಟ್ ಕಾಣಿಸ್ತಿದೆ ನೋಡಿ. ಸೊ ಇಲ್ಲಿ ನೀವು ನೋಡ್ಕೋಬಹುದು, ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ಸೊ ಆ ಒಂದು ಡಾಟ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಮ್ಯಾಜಿಕ್ ನಡೆಯುತ್ತೆ. ಸೊ ಮ್ಯಾಜಿಕ್ ಹೇಗ್ ನಡೆಯುತ್ತೆ ಅಂತ ನೋಡೋಣ. ವಾಟ್ಸ್ಆಪ್ ಚಾಟ್ ಅನ್ನು ಓಪನ್ ಮಾಡ್ಕೊಳ್ಳೋಣ. ಆ ರೀತಿ ಒಂದು ವೈಟ್ ಡಾಟ್ ಬಂದ್ಬಿಟ್ಟು ನಿಮ್ಗೆ ಸ್ಕ್ರೀನ್ ಅಲ್ಲಿ ಕಾಣಿಸಲ್ಲ. ಸೊ ಅಲ್ಲಿ ಕಾಣಿಸ್ತಿದೆ ನೋಡಿ, ಒಂದು ನೋಟಿಫಿಕೇಶನ್ ಬಂದ್ರೆ ಕಾಣಿಸುತ್ತೆ ಚೂರು. ಸೊ ಅದನ್ನ ಕ್ಲಿಕ್ ಮಾಡ್ದಂಗೆ ಆ ಡಿಪಿ ಮತ್ತೆ ಹೆಸರು ಹೇಗೆ ಚೇಂಜ್ ಆಗ್ತಿದೆ ನೋಡಿ. ಸೊ ಡಿಪಿ ಮತ್ತೆ ಹೆಸರು ಹಾಗೆ ಚೇಂಜ್ ಆಗ್ತದೆ. ಸೊ ನಿಮ್ಮ ಮನೆಯಲ್ಲಿ ಕುತ್ಕೊಂಡೆ ಯಾರ ಜೊತೆ ಬೇಕಾದ್ರೂ ಈ ರೀತಿ ಚಾಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಅನ್ಕೊಂಡಿರ್ಬೋದು. ಅದನ್ನ ಹೇಗೆ ನೋಡೋದು ಅಂದ್ರೆ, ಆ ವೈಟ್ ಡಾಟ್ ನಿಮಗೆ ಕಾಣಿಸಿಲ್ಲ ಅಂದ್ರೆ ಒಂದು ವಾಲ್ ಪೇಪರ್ ನ ಚೇಂಜ್ ಮಾಡಿ ನೋಡಿ, ಅದೆಲ್ಲಿದೆ ಅಂತ ಗೊತ್ತಾಗುತ್ತೆ. ಸೊ ಈ ರೀತಿ ಒಂದು ಟ್ರಿಕ್ ನ ಮೂಲಕ ನೀವು ಯಾರ ಜೊತೆ ಇದ್ದೀರಾ ಅಂತ, ಅಂದ್ರೆ ಯಾರ ಜೊತೆ ಚಾಟ್ ಮಾಡ್ತಿದ್ದೀರಾ ಅಂತ ಈಸಿ ಗೊತ್ತಾಗಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಒಂದು ವಾಟ್ಸ್ಆಪ್ ನಲ್ಲಿ ಯಾರಾದ್ರೂ ಮೆಸೇಜ್ ಕಳಿಸಿ ತಕ್ಷಣ ಡಿಲೀಟ್ ಫಾರ್ ಎವ್ರಿ ಒನ್ ಕೊಟ್ಬಿಡ್ತಾರೆ. ಸೊ ಅದು ಬಂದ್ಬಿಟ್ಟು ನಮಗೆ ಗೊತ್ತೇ ಆಗಲ್ಲ. ಸೊ ಎಷ್ಟು ಬೇಗ ಕೊಡ್ತಾರೆ ಅಂತಾನು ಗೊತ್ತಾಗಲ್ಲ, ಕಳಿಸಿದ ತಕ್ಷಣ ಡಿಲೀಟ್ ಫಾರ್ ಎವ್ರಿ ಒನ್ ಕೊಟ್ಬಿಡ್ತಾರೆ. ಆದರೆ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಟ್ರಿಕ್ ನ ಹೇಳ್ಕೊಡ್ತೀನಿ. ಏನಪ್ಪಾ ಅಂದ್ರೆ, ಈ ಒಂದು ಅಪ್ಲಿಕೇಶನ್ WAMR ಅಂತ ಇದೆ. ಸೊ ಅಪ್ಲಿಕೇಶನ್ ಲಿಂಕು ಡಿಸ್ಕ್ರಿಪ್ಷನ್ ಇದೆ. ಫಸ್ಟ್ ಹೇಳಿದ ಅಪ್ಲಿಕೇಶನ್ ಲಿಂಕು ಡಿಸ್ಕ್ರಿಪ್ಷನ್ ಇದೆ. ಆ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ್ರೆ ಅವರು ಡಿಲೀಟ್ ಮಾಡಿದ ಮೆಸೇಜ್ ಬಂದ್ಬಿಟ್ಟು ನಮ್ಗೆ ತೋರಿಸುತ್ತೆ. ಸೊ ಡಿಲೀಟ್ ಮಾಡಿದ ಮೆಸೇಜ್ ಮಾತ್ರ ಅಲ್ಲ, ಅವರು ಯಾವುದಾದ್ರೂ ಒಂದು ಫೋಟೋವನ್ನ ಕಳಿಸಿ ಆ ಫೋಟೋನ ಡಿಲೀಟ್ ಮಾಡಿದ್ರು ಕೂಡ ನಾವು ಆ ಒಂದು ಫೋಟೋವನ್ನ ರೆಕವರ್ ಮಾಡ್ಕೋಬಹುದು ಈ ಒಂದು ಅಪ್ಲಿಕೇಶನ್ ನ ಸಹಾಯದಿಂದ. ಸೊ ನೀವು ಬೇರೆ ಅಪ್ಲಿಕೇಶನ್ ಎಲ್ಲ ಯೂಸ್ ಮಾಡಿರ್ತೀರ, ಅದ್ರಲ್ಲಿ ಬರೀ ಮೆಸೇಜ್ ಗಳನ್ನ ಮಾತ್ರ ಸೇವ್ ಮಾಡ್ಕೋಬಹುದು. ಆದ್ರೆ ಅವರು ಯಾವ್ದಾದ್ರೂ ಫೋಟೋಸ್ ಮತ್ತೆ ವಿಡಿಯೋಸ್ ಅಥವಾ ಆಡಿಯೋಸ್ ಕಳ್ಸಿದ್ರು ಕೂಡ ನಾವು ಇದರಲ್ಲಿ ರೆಕಾರ್ಡ್ ಅಂದ್ರೆ ರೆಕವರ್ ಮಾಡ್ಕೋಬಹುದು. ಅಲ್ಲಿ ಚಾಟ್ ಓಪನ್ ಮಾಡಿದ್ರೆ ಸಿಗಲ್ಲ, ಸ್ವಲ್ಪ ಬ್ಯಾಕ್ ಬಂದ್ಬಿಟ್ಟು ಅಲ್ಲಿ ಅಟ್ಯಾಚ್ಮೆಂಟ್ ತರ ಸಿಂಬಲ್ ಇರುತ್ತೆ ನೋಡಿ. ಸೊ ರೈಟ್ ಸೈಡ್ ಅಲ್ಲಿ ಬಂದ್ಬಿಟ್ಟು ಅಟ್ಯಾಚ್ಮೆಂಟ್ ತರ ಸಿಂಬಲ್ ಇದೆಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಫೋಟೋನ ಕೂಡ ನೋಡ್ಕೋಬಹುದು. ಫೋಟೋ ಮಾತ್ರ ಅಲ್ಲ, ಆಡಿಯೋ ವಿಡಿಯೋಸ್ ಎಲ್ಲದನ್ನು ನಾವು ರೆಕವರ್ ಮಾಡ್ಕೋಬಹುದು. ಅದನ್ನ ನಾವು ಸೇವ್ ಕೂಡ ಮಾಡ್ಕೋಬಹುದು ಅಥವಾ ಇನ್ನೊಬ್ರಿಗೆ ಶೇರ್ ಕೂಡ ಮಾಡ್ಕೋಬಹುದು ಅಲ್ಲಿಂದಾನೆ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದ್ರೆ, ನೀವು ಇಂಟರ್ನೆಟ್ ಅನ್ನ ಯೂಸ್ ಮಾಡ್ಬೇಕು, ಆದ್ರೆ ನೀವು ಆನ್ಲೈನ್ ನಲ್ಲಿ ಇದ್ದೀರಾ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಯಾರಾದ್ರೂ ಮೆಸೇಜ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಾರ್ದು. ಸೊ ನಿಮ್ಗೆ ನೋಡ್ಕೋಬಹುದು, ಹಾಯ್ ಅಂತ ಕಳ್ಸಿದ್ದೀನಿ, ನಾನು ಆಟೋ ರಿಪ್ಲೈ ಅಂದ್ರೆ ಆಟೋ ರೆಸ್ಪಾಂಡರ್ ಹಾಕಿರೋದ್ರಿಂದ ಆಟೋ ರಿಪ್ಲೈ ಬರ್ತಾ ಇದೆ. ಸೊ ಒಂದ್ ವೇಳೆ ನಾವು ಅದನ್ನ ಬಿಟ್ಟು ಬೇರೆ ಏನಾದ್ರೂ ಕಳಿಸುತ್ತೆ ಅಂತ ತಿಳ್ಕೊಳ್ಳಿ, ಅವಾಗ ರಿಪ್ಲೈ ಬರೋದಿಲ್ಲ. ಬಟ್ ನಾನು ಆನ್ಲೈನ್ ನಲ್ಲಿ ಇರೋದು ಗೊತ್ತಾಗುತ್ತೆ ಅಂದ್ರೆ ಡಬಲ್ ಟಿಕ್ ಬರುತ್ತೆ. ಆದ್ರೆ ನೀವು ಆನ್ಲೈನ್ ಅಲ್ಲೇ ಇರಬೇಕು ಅಂದ್ರೆ ಇಂಟರ್ನೆಟ್ ಎಲ್ಲ ಯೂಸ್ ಮಾಡ್ಬೇಕು, ಅಂದ್ರೆ ವಾಟ್ಸ್ಆಪ್ ನಿಂದ ಯಾವ್ದೇ ಮೆಸೇಜ್ ಬರಬಾರ್ದು. ಯಾರಿಗೂ ನೀವು ಆನ್ಲೈನ್ ಇದ್ದೀರಾ ಅಂತ ಗೊತ್ತಾಗ್ಬಾರ್ದು ಅಂದ್ರೆ ಇನ್ನೊಂದಿದೆ, ಇಂಟರ್ನೆಟ್ ಗಾರ್ಡ್ ಅಂತ ಅಪ್ಲಿಕೇಶನ್ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಅಲ್ಲಿ ವಾಟ್ಸ್ಆಪ್ ಅನ್ನ ಆನ್ ಮಾಡ್ಕೊಳ್ಳಿ, ಅಂದ್ರೆ ನೆಟ್ವರ್ಕ್ ಇಂದು ವೈಫೈ ಇಂದು ಆನ್ ಮಾಡ್ಕೊಂಡು ಆ ಒಂದು ನೆಟ್ವರ್ಕ್ ಗಾರ್ಡ್ ಅಪ್ಲಿಕೇಶನ್ ಅಲ್ಲಿ ಮೇಲೆ ಟಾಪ್ ಅಲ್ಲಿ ಎನೇಬಲ್ ಮಾಡ್ಬೇಕಾಗುತ್ತೆ. ಎನೇಬಲ್ ಮಾಡ್ಕೊಂಡಾದ್ಮೇಲೆ ಅವರು ನಿಮ್ಗೆ ಎಷ್ಟೇ ಮೆಸೇಜ್ ಮಾಡಿದ್ರು ನಿಮ್ಗೆ ಬರಲ್ಲ, ನೀವು ಆನ್ಲೈನ್ ಅಲ್ಲಿ ಇಂಟರ್ನೆಟ್ ಅಲ್ಲಿ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ವೆಬ್ಸೈಟ್ ಗಳನ್ನ ಬ್ರೌಸ್ ಮಾಡ್ಕೋಬಹುದು, ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡ್ಕೋಬಹುದು. ಯಾರು ನಿಮ್ಮನ್ನ ವಾಟ್ಸ್ಆಪ್ ನಲ್ಲಿ ಅಷ್ಟು ಬೇಗ ಡಿಸ್ಟರ್ಬ್ ಮಾಡೋದಿಲ್ಲ, ಅಂದ್ರೆ ನೀವು ಆನ್ಲೈನ್ ನಲ್ಲಿ ಇದ್ದೀರಾ ಅಂತ ಗೊತ್ತಾದ್ರೇನೆ ಸುಮಾರು ಜನ ಮೆಸೇಜ್ ಮಾಡ್ತಾ ಇರ್ತಾರಲ್ವಾ. ಸೊ ಅದಕ್ಕೋಸ್ಕರನೇ ಈ ಒಂದು ಅಪ್ಲಿಕೇಶನ್ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ನೀವು ಅವ್ರಿಗೆ ಮೆಸೇಜ್ ಮಾಡಿದ್ರು ಹೋಗಲ್ಲ, ಅದನ್ನ ನೀವು ಆಫ್ ಮಾಡ್ಕೊಂಡು ನೀವು ಮೆಸೇಜ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ನೆಟ್ ಆನ್ ಅಲ್ಲಿ ಇದೆ, ಈಗ ನಾನು ಇಂಟರ್ನೆಟ್ ಅನ್ನ ಬ್ರೌಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಲ್ಲ, ಸೊ ಆ ಒಂದು ಲಿಂಕ್ ನೇ ನಾನು ಓಪನ್ ಮಾಡಿ ತೋರಿಸ್ತೇನೆ ಹೇಗಿರುತ್ತೆ ಅಂತ. ಈ ರೀತಿ ಲಿಂಕ್ ಬರುತ್ತೆ, ಅಲ್ಲಿ kannadatech.com ಅಂತ ಇರುತ್ತೆ. ಅಲ್ಲಿ ಫಸ್ಟ್ ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿ ಸುಮಾರು ಅಪ್ಲಿಕೇಶನ್ ಕೊಟ್ಟಿರ್ತೀನಿ, ಒಂದೆರಡು ಮೂರು ನಾಲ್ಕು. ಸೊ ನಿಮಗೆ ಯಾವುದು ಹೈಟ್ ಸೆಟ್ ಹೇಳಿದ್ದೀನಿ ಅದ್ರದ್ದು ಲಿಂಕ್ ಕೊಟ್ಟಿದ್ದೀನಿ, ಮತ್ತೆ WAMR ಅದ್ರದ್ದು ಲಿಂಕ್ ಕೊಟ್ಟಿದ್ದೀನಿ, ಮತ್ತೆ ಇಂಟರ್ನೆಟ್ ಗಾರ್ಡ್ ಅದ್ರದ್ದು ಒಂದೇ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದ್ ಬಂದ್ಬಿಟ್ಟು ವಾಟ್ಸ್ಕಟ್ ಪ್ರೋ ಅಂತ ಅಪ್ಲಿಕೇಶನ್, ಅದನ್ನ ಓಪನ್ ಮಾಡಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಗ್ಯಾಲರಿನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಯಾವ್ದಾರ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು 1.7 ಸೆಕೆಂಡ್ ಇಂದ ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದೇನಕ್ಕಪ್ಪ ಅಂದ್ರೆ, ವಾಟ್ಸ್ಆಪ್ ನಲ್ಲಿ ಇನ್ನೂ ಸುಮಾರು ಜನ ಕೇಳ್ತಾ ಇದಾರೆ ಫುಲ್ ವಿಡಿಯೋ ಸ್ಟೇಟಸ್ ಅಪ್ಲೋಡ್ ಮಾಡೋದು ಹೆಂಗೆ ಅಂತ. ನೀವು ನಿಜವಾಗ್ಲೂ ಫುಲ್ ವಿಡಿಯೋ ಸ್ಟೇಟಸ್ ಅನ್ನ ಅಪ್ಲೋಡ್ ಮಾಡ್ಕೊಳಕ್ ಆಗಲ್ಲ, ಈ ಒಂದು ಅಪ್ಲಿಕೇಶನ್ ನ ನೀವು ಹಾಕೊಂಡ್ರೆ ಅದು
ಒಂದು ಫುಲ್ ವಿಡಿಯೋನ 30 ಸೆಕೆಂಡ್ 30 ಸೆಕೆಂಡ್ ಈ ರೀತಿ ಕಟ್ ಮಾಡ್ಕೊಂಡು ನೀವು ಇಲ್ಲಿ ನೋಡ್ಕೋಬಹುದು, 1.7 ಸೆಕೆಂಡ್ ಇಂದು 30 ಸೆಕೆಂಡ್ 30 ಸೆಕೆಂಡ್ 7 ಸೆಕೆಂಡ್ ಇಂದು ಈ ರೀತಿ ಡಿವೈಡ್ ಆಗುತ್ತೆ. ಸೊ ಈ ರೀತಿ ಡಿವೈಡ್ ಆಗೋದ್ರಿಂದ ನಮ್ಮ ಫುಲ್ ವಿಡಿಯೋನ ವಾಟ್ಸ್ಆಪ್ ಸ್ಟೇಟಸ್ ಆಗಿ ಇಟ್ಕೋಬಹುದು. ಸೊ ಈ ಒಂದು ಟ್ರಿಕ್ ಮಾತ್ರ ಈಗ ಸದ್ಯಕ್ಕೆ ಇರೋದು, ಫುಲ್ ವಿಡಿಯೋ ಸ್ಟೇಟಸ್ ಅನ್ನ ನಾವು ಇಟ್ಕೊಳಕ್ಕೆ ಆಗಲ್ಲ. ಹಂಗೆ ಇಟ್ಕೋಬೇಕಂದ್ರೆ ಜಿಬಿ ವಾಟ್ಸ್ಆಪ್ ಆ ರೀತಿ ಅದೆಲ್ಲ ಯೂಸ್ ಮಾಡಬೇಕು. ಬಟ್ ಅದನ್ನ ಯೂಸ್ ಮಾಡಿದ್ರೆ ಆ ರೀತಿ ಜಿಬಿ ವಾಟ್ಸ್ಆಪ್ ಮಾಡೋರಿಗೆ ಮಾತ್ರ ಅದು ಯೂಸ್ಫುಲ್ ಆಗಿರುತ್ತೆ, ಬೇರೆಯವರಿಗೆ ಯೂಸ್ಫುಲ್ ಆಗಿರಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನ ಕೆಲವರು ವಾಟ್ಸ್ಆಪ್ ಸ್ಟೇಟಸ್ ಅನ್ನ ಹಾಕುವಾಗ ಅವ್ರದ್ದೇ ಒಂದು ವಿಡಿಯೋ ತರ ಅದ್ರಲ್ಲಿ ಬಂದ್ಬಿಟ್ಟು ಅವ್ರದ್ದು ನೇಮ್ ಎಲ್ಲ ಹಾಕಿ ಹಾಕಿರ್ತಾರೆ. ಸೊ ಒಂದು ಗೆತ್ತು ಆ ವಿಡಿಯೋನ ಬೇರೆಯವ್ರು ಕಾಪಿ ಮಾಡ್ಕೊಂಡು ಹಾಕಬಾರದು ಅಂತ ಒಂದೇ ಒಂದು ರೀಸನ್ಗೋಸ್ಕರ ಮಾತ್ರ. ಆದ್ರೆ ಅದ್ ಮಾತ್ರ ಅಲ್ಲ, ವಾಟ್ಸಪ್ ಅಲ್ಲಿ ಇನ್ನೊಂದು ಟ್ರಿಕ್ ಕೂಡ ಅದು ಏನಪ್ಪಾ ಅಂದ್ರೆ ಹೆಸರು ಮಾತ್ರ ಅಲ್ಲ, ನಿಮ್ಮ ಫೋಟೋನೇ ಹಾಕೋಬಹುದು. ಅದ್ ಹೇಗಪ್ಪ ಅಂದ್ರೆ ವಾಟ್ಸಪ್ ನಲ್ಲಿ ನಮ್ದೇ ಆದಂತಹ ಸ್ಟಿಕ್ಕರ್ಸ್ ಅನ್ನ ಕ್ರಿಯೇಟ್ ಮಾಡೋದು ಹೇಗೆ, ಆಡ್ ಮಾಡೋದು ಹೇಗೆ ಅಂತೆಲ್ಲ ಹೇಳ್ಕೊಟ್ಟಿದೀನಿ. ಸೊ ಆ ವಿಡಿಯೋನ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಆಡ್ ಮಾಡ್ಕೊಳ್ಳಿ. ಓಕೆನಾ? ಸೊ ನಿಮ್ಮ ಒಂದು ಸುಮಾರು PNG ಅನ್ನ ನೀವು ವಾಟ್ಸಪ್ ಸ್ಟಿಕ್ಕರ್ ಆಗಿ ಯೂಸ್ ಮಾಡ್ಕೊಂಡು ಈ ರೀತಿ ವಿಡಿಯೋ ಮೇಲೆ ಲೇಯರ್ ಆಗಿ ಹಾಕೋಬಹುದು. ಅದು ವಾಟ್ಸಪ್ ನಲ್ಲೇ, ಬೇರೆ ಯಾವುದೇ ಎಡಿಟರ್ ನ ಸಹಾಯ ಇಲ್ಲದೆ. ಸೊ ಆ ಒಂದು ವಿಡಿಯೋನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂದ್ರೆ, ನೀವು ಸಾಂಗ್ ಅನ್ನ ಸ್ಟೇಟಸ್ ಇಡ್ಕೋಬೇಕು ಅಂದ್ರೆ ಫಸ್ಟ್ ಕಲರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಪೆನ್ಸಿಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಕಲರ್ ನ ಸೆಲೆಕ್ಟ್ ಮಾಡ್ಕೊಂಡು ಸ್ಕ್ರೀನ್ ಮೇಲೆ ಒತ್ತಿಟ್ಕೊಂಡ್ರೆ ಸಾಕು, ಅದು ಫುಲ್ ಬ್ಲಾಕ್ ಕಲರ್ ಬಂದ್ಬಿಡುತ್ತೆ. ಆಮೇಲೆ ಎಮೋಜಿಗೆ ಹೋಗ್ಬಿಡಿ, ವಾಟ್ಸಪ್ ಎಮೋಜಿ ಅಲ್ಲಿ ಬಂದ್ಬಿಟ್ಟು ಈ ರೀತಿ ಒಂದು ಎಮೋಜಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ವಿಡಿಯೋ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಒತ್ತಿಟ್ಕೊಂಡ್ರೆ ಬ್ಲಾಕ್ ಕಲರ್ ಆಗುತ್ತೆ, ಅಂದ್ರೆ ಪೆನ್ಸಿಲ್ ಸೆಲೆಕ್ಟ್ ಮಾಡ್ಕೊಂಡು ಅದರ ಬ್ಲಾಕ್ ಕಲರ್ ನ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಎಮೋಜಿ ಆಡ್ ಮಾಡ್ಕೊಂಡು ನೀವು ವಿಡಿಯೋ ಸಾಂಗ್ ಅನ್ನ ನಿಮ್ಮೊಂದು ವಾಟ್ಸಪ್ ಸ್ಟೇಟಸ್ ಗೆ ಇಟ್ಕೋಬಹುದು. ವಾವ್, ಎಷ್ಟು ಸಕ್ಕದಾಗಿದೆಯಲ್ಲ. ನೆಕ್ಸ್ಟ್ ಒಂದು ಟ್ರಿಕ್ ನೋಡ್ಬೇಕು ಅಂದ್ರೆ, ಸೊ ನಾವು ನೋಡುವಂತಹ ನೆಕ್ಸ್ಟ್ ಟ್ರಿಕ್ ಗರ್ಲ್ಸ್ ಗೆ ತುಂಬಾನೇ ಯೂಸ್ ಆಗುತ್ತೆ ಅಂದ್ರೆ, ಯಾರ ನಂಬರ್ ಅನ್ನು ಸೇವ್ ಮಾಡದೆ ಅವರಿಗೆ ಡೈರೆಕ್ಟ್ ಆಗಿ ಮೆಸೇಜ್ ಕಳಿಸೋದು ಹೇಗೆ ಅಂತ. ಸೊ ಅದಕ್ಕೋಸ್ಕರ ಯಾರ್ದಾರು ಒಂದು ವಾಟ್ಸ್ಆಪ್ ಚಾಟ್ ನ ಓಪನ್ ಮಾಡ್ಕೊಳ್ಳಿ, ಅದ್ರಲ್ಲಿ ಬಂದ್ಬಿಟ್ಟು WA.ME/ ನಮ್ಮ ಕಂಟ್ರಿ ಕೋಡ್ +91 ಬದಲು ಬರೀ 91 ಅಂತ ಹಾಕಿ, ಮೊಬೈಲ್ ನಂಬರ್ ಅಂತ ಹಾಕಿ ಆ ಒಂದು ಮೆಸೇಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಗೆ ಸೆಂಡ್ ಮಾಡ್ಕೊಳ್ಳಿ. ಅಂದ್ರೆ ನಾರ್ಮಲ್ ಆಗಿ ಸೆಂಡ್ ಮಾಡೋರಿಗೆ ಜಸ್ಟ್ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆ ಒಂದು ಚಾಟ್ ನ ನಂಬರ್ ಅನ್ನ ನಾವು ಸೇವ್ ಮಾಡ್ಕೊಳ್ಳದೆ ಬೇಕಾಗಿಲ್ಲ, ಆಟೋಮೆಟಿಕ್ ಆಗಿ ಬಂದ್ಬಿಟ್ಟು ಆ ಒಂದು ಚಾಟ್ ಓಪನ್ ಆಗುತ್ತೆ. ಸೊ ನಿಮ್ಮ ಸ್ಟೇಟಸ್ ಬಂದ್ಬಿಟ್ಟು, ಯಾಕಂದ್ರೆ ನೀವು ನಂಬರ್ ಅನ್ನ ಸೇವ್ ಮಾಡ್ಕೊಂಡ್ರೆ ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್, ನಿಮ್ಮ DP ಎಲ್ಲ ಅವ್ರಿಗೆ ಕಾಣಿಸುತ್ತೆ. ಸೊ ಸೇವ್ ಮಾಡ್ಕೊಳ್ದೇನೆ ಅವರಿಗೆ ಮೆಸೇಜ್ ಮಾಡೋದ್ರಿಂದ ನಿಮ್ಮೊಂದು DP ಆಗಿರ್ಲಿ, ಸ್ಟೇಟಸ್ ಆಗಿರ್ಲಿ, ಅಬೌಟ್ ಆಗಿರ್ಲಿ ಅವರಿಗೆ ಕಾಣಿಸೋದಿಲ್ಲ. ಯಾಕಂದ್ರೆ ಮೋಸ್ಟ್ ಆಫ್ ದ ಪೀಪಲ್ ಅಂದ್ರೆ ಗರ್ಲ್ಸ್ ಬಂದ್ಬಿಟ್ಟು ಎಲ್ಲದೂ ಮೈ ಕಾಂಟ್ಯಾಕ್ಟ್ಸ್ ಅಂತ ಇಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಮಾತ್ರ. ಸೊ ನೆಕ್ಸ್ಟ್ ಟ್ರಿಕ್ ಏನಂದ್ರೆ, ಯಾವ್ದಾದ್ರು ಒಂದು ಕಾಂಟ್ಯಾಕ್ಟ್ಸ್ ಅನ್ನ ಹೈಡ್ ಮಾಡ್ಲಿಕ್ಕೆ ಅದನ್ನ ಒತ್ತಿಟ್ಕೊಂಡು ಅಲ್ಲಿ ಆರ್ಚಿವ್ ರೀತಿ ಐಕಾನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ರೆ ಒಂದು ಕಾಂಟ್ಯಾಕ್ಟ್ಸ್ ಅದೊಂದು ಚಾಟ್ ಬಂದ್ಬಿಟ್ಟು ಹೈಡ್ ಆಗ್ಬಿಡುತ್ತೆ. ಸುಮಾರು ಜನ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡಿರ್ತಾರೆ. ಸೊ ಅದನ್ನ ಹೈಡ್ ಮಾಡ್ಲಿಕ್ಕೆ ಮತ್ತೆ ಒಂದು ಚಾಟ್ ಅನ್ನ ಓಪನ್ ಮಾಡ್ಕೊಳ್ಳಿಕ್ಕೆ ಆ ನೇಮ್ ಅನ್ನ ಹಾಕಿ ಸರ್ಚ್ ಮಾಡಿದ್ರೆ ಸಾಕು, ಒಂದು ಚಾಟ್ ಓಪನ್ ಆಗ್ಬಿಡುತ್ತೆ. ಯಾವುದೇ ತರಹದ ಎಕ್ಸ್ಟ್ರಾ ಅಪ್ಲಿಕೇಶನ್ ನ ಅವಶ್ಯಕತೆ ಇರುವುದೇ ಇಲ್ಲ. ಸೊ ನೆಕ್ಸ್ಟ್ ಟ್ರಿಕ್ ಏನಂದ್ರೆ, ನಾವು ಯಾರಿಗಾದ್ರೂ ಮೆಸೇಜ್ ಮಾಡುವಾಗ ಅವರು ರೀಡ್ ರೆಸಿಪ್ಟ್ಸ್ ಅನ್ನ ಆಫ್ ಮಾಡಿ ಇಟ್ಕೊಂಡಿದ್ರೆ ಅವರು ಆ ಒಂದು ಮೆಸೇಜ್ ಅನ್ನ ಓದಿದ್ರು ನಮಗೆ ಈ ರೀತಿ ಬ್ಲೂ ಟಿಕ್ ಬರೋದಿಲ್ಲ. ಸೊ ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಒಂದು ಟ್ರಿಕ್ಕನ್ನು ಹೇಳ್ಕೊಡ್ತೀನಿ. ಈಗ ಹಲೋ ಅಂತ ಈ ರೀತಿ ನೀವು ಸುಮಾರು ಮೆಸೇಜ್ಗಳನ್ನು ಮಾಡಿರ್ತೀರ, ಆ ಒಂದು ಮೆಸೇಜನ್ನು ಅವರು ನೋಡಿರ್ತಾರೆ ಬಟ್ ರಿಪ್ಲೈನೇ ಮಾಡಿರಲ್ಲ. ಒಂದು ವೇಳೆ ನೋಡಿರ್ಬೋದು, ನೋಡ್ದೇನೆ ಇರ್ಬೋದು, ಅವರು ನೋಡಿದಾರಾ ಇಲ್ಲ ಅನ್ನೋದು ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ಈಗ ಒಂದು ವಾಯ್ಸ್ ಮೆಸೇಜನ್ನು ನಾನು ಹಾಕಬೇಕಾಗುತ್ತೆ, ಸ್ವಲ್ಪ ವಾಯ್ಸ್ ಮೆಸೇಜನ್ನು ಹಾಕ್ಬಿಡ್ಬೇಕು. ಆವಾಗ ಆ ಒಂದು ಮೆಸೇಜನ್ನು ಮತ್ತೆ ಯಾವ್ದಾರ ಒಂದು ಮೆಸೇಜನ್ನು ನಾವು ಹಾಕ್ಬಿಡ್ಬೇಕು ಸ್ವಲ್ಪ ಹೊತ್ತು ಬಿಟ್ಟು, ಅವರು ನೋಡಿದಾರ ಇಲ್ಲ ಅಂತ ತಿಳ್ಕೊಳ್ಳೋಕ್ಕೆ ಸ್ವಲ್ಪ ಹೊತ್ತು ಬಿಟ್ಟು. ಒಂದು ವೇಳೆ ಅವರು ವಿಡಿಯೋ ಆ ಒಂದು ಆಡಿಯೋನ ಪ್ಲೇ ಮಾಡಿದರೆ ಈಗ ಡಬಲ್ ಬ್ಲೂಟೀಕು ಆಡಿಯೋಗೆ ಮಾತ್ರ ಬಂತು ನೋಡಿ, ಆ ರೀತಿ ಬರುತ್ತೆ. ಸೊ ಈ ರೀತಿ ಇದ್ದಾಗ ಅವರು ನಿಮ್ಮ ಒಂದು ಮೆಸೇಜನ್ನು ಓದ್ತಾ ಇದ್ದಾರೆ ಬಟ್ ರಿಪ್ಲೈ ಮಾಡ್ತಿಲ್ಲ ಅಂತ ಅರ್ಥ. ಸೊ ಇದು ಗೊತ್ತಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ರೀಡ್ ರೆಸಿಪ್ಟ್ಸನ್ನು ಆನ್ ಮಾಡೋದ್ರಿಂದ ಇನ್ನೊಂದು ಯೂಸ್ಫುಲ್ ಏನಪ್ಪ ಅಂತ ನೋಡಿದ್ರೆ, ಸೆಟ್ಟಿಂಗ್ಸ್ ಹೋಗಬೇಕು, ಅಕೌಂಟು, ಪ್ರೈವಸಿ, ಅಲ್ಲಿ ರೀಡ್ ರೆಸಿಪ್ಟ್ಸನ್ನು ಆಫ್ ಮಾಡಿಟ್ಕೊಂಡ್ರೆ ಬೇರೆಯವರ ಸ್ಟೇಟಸ್ ಹಾಕಿದ್ರು ಅಂತ ತಿಳ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್, ಇವನು ಸ್ಟೇಟಸ್ ಹಾಕಿದ್ದಾನೆ. ಸೊ ಇದನ್ನು ನಾನೀಗ ನೋಡಿದ್ದೀನಿ. ಈಗ ನಾನು ನೋಡಿರೋದು ಅವನಿಗೆ ಗೊತ್ತಾಗಲ್ಲ ಅಂದರೆ, ಯಾರು ಯಾರು ಸ್ಟೇಟಸನ್ನು ನೋಡಿದ್ದಾರೆ ಅಂತ ಅವ್ನು ಚೆಕ್ ಮಾಡಿದ್ರೆ, ಧನು ಚೆಕ್ ಮಾಡಿದ್ರೆ ಆವಾಗ ನನ್ನ ಹೆಸರು ಅದರಲ್ಲಿ ತೋರಿಸಲ್ಲ. ಸೊ ಈ ನೋಡಿಬಿಟ್ಟು ಒಂದು 24 ಗಂಟೆ ಆಫಲ್ಲೇ ಇರಲಿ. ಈ ಒಂದು ಹೋದ್ಮೇಲೆ ಒಂದು ವೇಳೆ ನೀವು ಈಗಲೇ ರೀಡ್ ರೆಸಿಪ್ಟ್ಸನ್ನು ಆನ್ ಮಾಡಿಬಿಟ್ರೆ ನೀವು ಈ ಒಂದು ಸ್ಟೇಟಸನ್ನು ನೋಡಿದ್ದೀರಾ ಅಂತ ಹೋಗ್ಬಿಡುತ್ತೆ. ಸೊ ಫಸ್ಟೇ ಹೇಳಿದ್ದೀನಿ, ನೀವು ಅದನ್ನು 24 ಗಂಟೆ ಬಿಟ್ಟು ಆಫ್ ಮಾಡ್ಕೊಳ್ಳಿ. ಇನ್ನೊಂದೇನಪ್ಪ ಅಂದರೆ, ಸುಮಾರು ಜನ ಬಂದ್ಬಿಟ್ಟು ನಮಗೆ ಬೇಡದಿರುವ ಅಂದರೆ ಸುಮಾರು ಸ್ಟೇಟಸ್ಗಳನ್ನು ಹಾಕಿರ್ತಾ ಇರ್ತಾರೆ. ನಾವು ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ನೋಡುವಾಗ ಬೇರೆ ಒಂದು ಬೇಡದಿರೋ ಸ್ಟೇಟಸ್ ಎಲ್ಲ ಬರುತ್ತೆ. ಸೊ ಈ ಒಂದು ಫೀಚರ್ ಬಂದ್ಬಿಟ್ಟು ಜಾಸ್ತಿ ಜನ ಯೂಸ್ ಮಾಡಲ್ಲ, ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಏನಪ್ಪ ಅಂದರೆ, ಓಕೆ, ಸೊ ಇದನ್ನು ಒತ್ತಿಟ್ಕೊಂಡ್ರು ಆ ಒಂದು
ಸ್ಟೇಟಸ್ ಹಾಕ್ತಾರಲ್ಲ ಅವ್ರ ಹೆಸರು ಮೇಲೆ ಒತ್ತಿಟ್ಕೊಂಡು ಮ್ಯೂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅವರು ಏನೇ ಸ್ಟೇಟಸ್ ಹಾಕಿದ್ರು ಇನ್ನು ಮುಂದೆ ನಮಗೆ ತೋರಿಸೋದೇ ಇಲ್ಲ. ಸೊ ಈ ಟ್ರಿಕ್ಕು ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಏನಪ್ಪ ಅಂದರೆ ಇನ್ನೊಂದು ಟ್ರಿಕ್ ಇದೆ, ಯಾರಾದರೂ ನಿಮಗೆ ವಾಯ್ಸ್ ಮೆಸೇಜನ್ನು ಕಳಿಸಿದ್ರೆ ಒಂದು ವೇಳೆ ನೀವು ರೀಡ್ ರೆಸಿಪ್ಟ್ ಸೊ ಆವಾಗಲೇ ಮಾಡ್ದಂಗೆ ಒಂದು ವೇಳೆ ನೀವು ರೀಡ್ ರೆಸಿಪ್ಟನ್ನು ಆಫ್ ಮಾಡಿಟ್ಕೊಂಡಿದ್ದೀರಾ, ಆದರೆ ಯಾರೋ ಒಂದು ವಾಯ್ಸ್ ಮೆಸೇಜನ್ನು ಕಳಿಸ್ತಾರೆ, ನೀವು ಮುಂಚೆನೇ ಅಲರ್ಟ್ ಆಗಿ ಅದನ್ನು ನೀವು ವಾಟ್ಸಪ್ಪಲ್ಲಿ ಪ್ಲೇ ಮಾಡಿದೆ ಬೇರೆ ಎಲ್ಲಾದರೂ ಪ್ಲೇ ಮಾಡಿ ನೋಡ್ಕೋಬೋದು. ಸೊ ಅದನ್ನೇ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೆ ಇನ್ನೊಂದು ಮೊಬೈಲಿಂದ ಒಂದು ವಾಯ್ಸ್ ಮೆಸೇಜನ್ನು ನಾನು ಕಳಿಸ್ತಿದ್ದೀನಿ. ಸೊ ವಾಯ್ಸ್ ಮೆಸೇಜನ್ನು ರೆಕಾರ್ಡ್ ಮಾಡಿ ಕಳಿಸ್ತಾ ಇದ್ದೀನಲ್ವಾ, ಈಗ ಕಳಿಸಿದ್ದೀನಿ. ಈ ಒಂದು ವಾಯ್ಸ್ ಮೆಸೇಜ್ ಬಂದುಬಿಟ್ಟು ಈಗ ಈ ಒಂದು ನಂಬರ್ಗೆ ಬರುತ್ತೆ. ಸೊ ಇದನ್ನು ನಾವು ಪ್ಲೇ ಮಾಡಬಾರ್ದು. ಈಗ ಒಂದು ನಂಬರ್ಗೆ ಡಬಲ್ ಟಿಕ್ಕು ಬಂದಿರಲ್ಲ, ಸೊ ಅಂದರೆ ಬ್ಲೂ ಟಿಕ್ ಬಂದಿರಲ್ಲ. ಸೊ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ಲಾ, ಐ ಥಿಂಕ್ ಕಾಣಿಸ್ತಿದೆ ಅಂತ ಅನಿಸ್ತಿದೆ. ಓಕೆ, ಇಯರ್ಫೋನ್ ಅಡ್ಡ ಬಂದಿದೆ. ಸೊ ಡಬಲ್ ಬ್ಲೂ ಟಿಕ್ ಬಂದಿದೆ ಅಲ್ವಾ, ನಾನಿನ್ನೂ ಅದನ್ನು ಪ್ಲೇ ಮಾಡಿಲ್ಲ. ಬಟ್ ಇದನ್ನು ಬಂದುಬಿಟ್ಟು ನಾವು ಫೈಲ್ ಮ್ಯಾನೇಜರಿಗೆ ಹೋಗಬೇಕಾಗುತ್ತೆ. ಫೈಲ್ ಮ್ಯಾನೇಜರಲ್ಲಿ ಬಂದುಬಿಟ್ಟು ಇಂಟರ್ನಲ್ ಸ್ಟೋರೇಜಲ್ಲಿ ವಾಟ್ಸಪ್ ಓಪನ್ ಮಾಡ್ಕೋಬೇಕು. ವಾಟ್ಸಪ್ಪಲ್ಲಿ ಬಂದುಬಿಟ್ಟು ಮೀಡಿಯಾಗೆ ಹೋಗ್ಬಿಟ್ಟು ಮೀಡಿಯಾದಲ್ಲಿ ವಾಯ್ಸ್ ನೋಟ್ಸ್ ಅಂತ ಇದೆಯಲ್ಲ, ವಾಯ್ಸ್ ನೋಟ್ಸ್ ಮೇಲೆ ಹೋಗ್ಬಿಟ್ಟು ಇಲ್ಲಿ ಒಂದು ಫೋಲ್ಡರ್ ಇರುತ್ತೆ, ಅದರಲ್ಲಿ ಬಂದುಬಿಟ್ಟು ಈಗ ಟೈಮ್ ನೋಡ್ಕೊಳ್ಳಿ, 7 ಇಲ್ಲಿ ಬಂದುಬಿಟ್ಟು 6:59 ಇದೆಯಾ. ಏನಂದರೆ ಟ್ರಿಕ್ ಏನಂದರೆ ನೀವು ಈ ಒಂದು ಫೈಲ್ ಮ್ಯಾನೇಜರಲ್ಲಿ ಬಂದುಬಿಟ್ಟು ಸಾರ್ಟ್ ಬೈ ಟೈಮ್ ಅಥವಾ ಡೇಟ್ ಡೇಟ್ ಮಾಡಿಫೈಡ್ ಇಟ್ಕೊಳ್ಬೇಕಾಗುತ್ತೆ. ಆವಾಗ ಇಲ್ಲಿ ಆಡಿಯೋ ಬಂದುಬಿಟ್ಟು ಇರುತ್ತೆ. ಸೊ ಆಡಿಯೋನ ಎಕ್ಸ್ಟೆನ್ಷನ್ ಬಂದುಬಿಟ್ಟು .opus ಅಂತ ಇದೆ, ಅದನ್ನು ನೀವು .mp3 ಆಗಿ ಬರ್ಕೋಬೇಕಾಗತ್ತೆ. ಸೊ ರಿನೇಮಲ್ಲಿ ಬಂದುಬಿಟ್ಟು .mp3 ಫಾರ್ಮೆಟಲ್ಲಿ ಹಾಕಬೇಕಾಗತ್ತೆ. ಸೊ ಈ ರೀತಿ MP3 ಹಾಕಿದ್ಮೇಲೆ ಆ ಒಂದು ವಾಯ್ಸ್ ನೋಟನ್ನು ನೀವು ಕೇಳ್ಕೋಬೋದು. ಸೊ ಈ ರೀತಿ ಟ್ರಿಕ್ನಲ್ಲೂ ನೀವು ವಾಯ್ಸ್ ನೋಟ್ನ ಕೇಳ್ಕೊಳ್ಳೋದ್ರಿಂದ ಅವರ ಮೆಸೇಜನ್ನು ನೀವು ಓದಿದಿರಾ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಇದು ಯಾವ ಫೈಲ್ ಅಂದರೆ ಲಾಸ್ಟಾಗಿ ಕ್ರಿಯೇಟ್ ಆಗಿರೋ ಫೈಲು ಮೇಲ್ ಬರಬೇಕಂದ್ರೆ, ಸೊ ಫೈಲ್ ಮ್ಯಾನೇಜರಲ್ಲಿ ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳಿ, ಅಲ್ಲಿ ಸಾರ್ಟ್ ಬೈ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಅಲ್ಲಿ ಮಾಡಿಫಿಕೇಶನ್ ಟೈಮ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಇದು ಮೇಲ್ ಬರುತ್ತೆ. ಒಂದು ವೇಳೆ ಅದು ಡಿಫಾಲ್ಟ್ ಇತ್ತಂದರೆ, ಬೈ ಡಿಫಾಲ್ಟ್ ಇತ್ತಂದರೆ ಎಲ್ಲೆಲ್ಲ ಹೋಗ್ಬಿಡುತ್ತೆ, ನಮಗೆ ಕಂಡುಹಿಡಿಯೋಕ್ಕೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಹಾಗೆ ನಿಮಗೆ ಇಷ್ಟವಾದ ಟ್ರಿಕ್ ಯಾವುದು ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.